ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಐಪಿಎಲ್ 10ನೇ ಆವೃತ್ತಿ 51ನೇ ಪಂದ್ಯ ಮುಂಬೈ ಮತ್ತು ಪಂಜಾಬ್ ತಂಡದ ನಡುವೆ ನಡೀತಾ ಇದೆ. ಈ ಒಂದು ಪಂದ್ಯದಲ್ಲಿ ಕ್ಯಾಪ್ಟನ್ಗಳಾದಂಥ ರೋಹಿತ್ ಶರ್ಮಾ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಅವರ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಇನ್ನು ಈಗಾಗಲೇ ಪ್ಲೇಆಫ್ ಹಂತಕ್ಕೆ ಕ್ವಾಲಿಫೈ ಆಗಿರುವಂತಹ ಮುಂಬೈ ತಂಡ ಆಡಿರುವಂತಹ 12 ಪಂದ್ಯಗಳಲ್ಲಿ 9ನ್ನ ಗೆದ್ದು ಕೇವಲ 3ನ್ನ ಸೋತು 18 ಪಾಯಿಂಟ್ಗಳೊಂದಿಗೆ ಪಾಯಿಂಟ್ ಟೇಬಲ್ ಅಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡ್ರೆ, ಪಂಜಾಬ್ ತಂಡ ಆಡಿರುವಂತಹ 12 ಪಂದ್ಯಗಳಲ್ಲಿ 6ನ್ನ ಗೆದ್ದು 6ನ್ನ ಸೋತು 12 ಪಾಯಿಂಟ್ಗಳೊಂದಿಗೆ 5ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಪ್ಲೇಆಫ್ ಹಂತಕ್ಕೆ ಪ್ರವೇಶವನ್ನ ಪಡೆಯಲು ಪಂಜಾಬ್ ತಂಡಕ್ಕೆ ಒಂದು ಗೆಲುವು ಅನಿವಾರ್ಯ ಅಂತಾನೆ ಹೇಳ್ಬೋದು. ಹೌದು, ಪಂಜಾಬ್ ತಂಡಕ್ಕೆ ಇನ್ನೂ ಚಾನ್ಸ್ ಇದೆ ಈ ಒಂದು ಪ್ಲೇಆಫ್ ಹಂತಕ್ಕೆ ಹೋಗೋದು. ಆದ್ರೆ ಈ ಒಂದು ಹೈದರಾಬಾದ್ ತಂಡ ಮುಂದಿನ ಪಂದ್ಯದಲ್ಲಿ ಸೋಲ್ಬೇಕಾಗುತ್ತೆ. ಹೈದರಾಬಾದ್ ತಂಡ ಒಂದು ವೇಳೆ ಮುಂದಿನ ಪಂದ್ಯದಲ್ಲಿ ಸೋತು ಪಂಜಾಬ್ ತಂಡ ಉಳಿದ 2 ಪಂದ್ಯಗಳಲ್ಲಿ ಜಯವನ್ನ ಗಳಿಸಿದ್ರೆ ಪಂಜಾಬ್ ತಂಡ ಪ್ಲೇಆಫ್ ಹಂತಕ್ಕೆ ಕ್ವಾಲಿಫೈ ಆಗುತ್ತೆ. ಇನ್ನು ಈ ಪಂದ್ಯದಲ್ಲಿ ಯಾವ 11 ಜನ ಆಟಗಾರರು ಮುಂಬೈ ತಂಡದಲ್ಲಿ ಆಡಬಹುದು ಅಂತ ನೋಡೋದಾದ್ರೆ, ಸಿಮನ್ಸ್, ಪಾರ್ಥಿವ್ ಪಟೇಲ್, ನಿತೀಶ್ ರಾಣಾ, ರೋಹಿತ್ ಶರ್ಮಾ, ಕಿರಣ್ ಪೊಲಾರ್ಡ್, ಹಾರ್ದಿಕ್ ಪಾಂಡ್ಯ, ಹರ್ಭಜನ್ ಸಿಂಗ್, ಕರಣ್ ಶರ್ಮಾ, ಮಿಚೆಲ್ ಮೆಕ್ಲೇರನ್, ಜಸ್ಪ್ರೀತ್ ಬುಮ್ರಾ, ಲಸಿತ್ ಮಲಿಂಗ, ಈ 11 ಜನ ಮುಂಬೈ ತಂಡದಲ್ಲಿ ಆಡಬಹುದು. ಇನ್ನು ಪಂಜಾಬ್ ತಂಡದಲ್ಲಿ ಯಾವ 11 ಜನ ಆಟಗಾರರು ಆಡಬಹುದು ಅಂತ ನೋಡಿದ್ರೆ, ಮನನ್ ಓರಾ, ಮಾರ್ಟಿನ್ ಗುಪ್ಟಿಲ್, ಶಾನ್ ಮಾರ್ಷ್, ಗ್ಲೇನ್ ಮ್ಯಾಕ್ಸ್ವೆಲ್, ಗುರ್ಪ್ರೀತ್ ಸಿಂಗ್, ವೃದ್ಧಿಮಾನ್ ಸಾ, ಅಕ್ಷರ್ ಪಟೇಲ್, ಡ್ಯಾರೆನ್ ಸಮಿ ಅಥವಾ ಮ್ಯಾಟನ್ ದೇವ್ರು ಆಡುವಂತಹ ಸಾಧ್ಯತೆ ಇದೆ. ಮತ್ತು ರಾಹುಲ್ ಟೇವಟಿಯಾ, ಮೋಹಿತ್ ಶರ್ಮಾ ಮತ್ತು ಸಂದೀಪ್ ಶರ್ಮಾ ಅವರು ಈ ಒಂದು ಪಂಜಾಬ್ ತಂಡದಲ್ಲಿ ಆಡಬಹುದು ಅಂತ 11 ಜನ ಆಟಗಾರರು ಅಂತಾನೆ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ಈ ಒಂದು ಮಾಡು ಇಲ್ಲವೇ ಮಡಿ ಪಂದ್ಯ ಪಂಜಾಬ್ಗೆ ಈ ಒಂದು ಮುಂಬೈ ವಿರುದ್ಧ ಯಾವ ತಂಡ ಜಯವನ್ನ ಗಳಿಸುತ್ತೆ? ಪಂಜಾಬ್ ಜಯ ಗಳಿಸುತ್ತೆ ಅಥವಾ ಮುಂಬೈ ಜಯವನ್ನ ಗಳಿಸುತ್ತಾ? ನನ್ನ ಪ್ರಕಾರ ಪಂಜಾಬ್ ಜಯ ಗಳಿಸುವಂತ ಸಾಧ್ಯತೆ ಇದೆ. ಏನಕ್ಕೆ ಅಂದ್ರೆ ಅವರು ತುಂಬಾ ಪ್ರೆಷರ್ ಇದ್ದಾರೆ. ಈ ಒಂದು ಪಂದ್ಯವನ್ನ ಗೆದ್ರೆ ಈ ಒಂದು ಪ್ಲೇಆಫ್ ಹಂತಕ್ಕೆ ಹೋಗುವಂತ ಚಾನ್ಸ್ ಇನ್ನೂ ಜೀವಂತವಾಗಿರ್ಬೇಕು. ಅದರಿಂದ ಪಂಜಾಬ್ ತಂಡ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ನಿಮ್ಗೆ ಯಾವ ತಂಡ ಜಯವನ್ನ ಗಳಿಸುತ್ತೆ ಕೆಳಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.